ಕೊಪ್ಪಳದಲ್ಲಿ ಬಲಿಗಾಗಿ ಕಾದಿದೆ ಮನೆ ಮೇಲಿನ ವಿದ್ಯುತ್ ತಂತಿ ಮಳೆ ಬಂದ್ರೆ ಸಾಕು ಯಾವಾಗ ಶಾಕ್ ಹೊಡೆಯುತ್ತೋ ಅನ್ನೋ ಭೀತಿ ಇದೆ ಮನೆಗಳ ಮೇಲ್ಛಾವಣಿ ಮೇಲೆಯೇ ವಿದ್ಯುತ್ ತಂತಿಗಳು ಹಾದು ಹೋಗಿದೆ ಕುಷ್ಟಗಿ ತಾಲೂಕಿನ ಕಡೆಕೊಪ್ಪ ಗ್ರಾಮದಲ್ಲಿ ಜೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಮಕ್ಕಳು ಮನೆ ಮೇಲೆ ಇರಿದ್ರೆ ಕೈಗೆ ಸಿಕ್ಕಿಬಿಡುತ್ತೆ ಅಷ್ಟು ಹತ್ರದಲ್ಲಿದೆ ವಿದ್ಯುತ್ ತಂತಿ ಸ್ವಲ್ಪವೇ ಯಾಮಾರಿದ್ರೂ ಕೂಡ ಅದು ತಗುಲಿ ಅಪಾಯ ಆಗೋದು ಗ್ಯಾರಂಟಿ ಜೀವ ಹಾನಿ ಆಗೋದು ಗ್ಯಾರಂಟಿ ವಿದ್ಯುತ್ ಕಂಬಗಳನ್ನು ಚೇಂಜ್ ಮಾಡಿ ಅಂತ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ಆದರೆ ಈ ಕಂಬವನ್ನು ಚೇಂಜ್ ಮಾಡೋದಕ್ಕೆ ಜೆಸ್ಕಾಂ ಅಧಿಕಾರಿಗಳು ಕಾಲಹರಣ ಮಾಡ್ತಾ ಇದ್ದಾರಂತೆ ಮಳೆಗಾಲದಲ್ಲಿ ದೊಡ್ಡ ಅಪಾಯ ಸಂಭವಿಸೋ ಮೊದಲು ಎಚ್ಚೆತ್ತುಕೊಳ್ಳಿ ಅಂತ ಅಲ್ಲಿನ ಗ್ರಾಮಸ್ಥರು ಒತ್ತಾಯ ಮಾಡ್ತಿದ್ದಾರೆ ನೋಡಿ ಅಲ್ಲೊಂದು ಮಗು ನಿಂತ್ಕೊಂಡಿದೆ ಸ್ವಲ್ಪ ಕೈಗೆ ಚಾಚಿದ್ರೆ ಸಾಕು ಈಜಿಯಾಗಿ ಸಿಕ್ಕಿಬಿಡುತ್ತೆ ಮಕ್ಕಳಿಗೆ ಗೊತ್ತಾಗಲ್ಲ ಏನೋ ಆಟ ಆಡ್ತಾ ಅಲ್ಲಿ ಏನಾದರೂ ತಕ್ಷಣಕ್ಕೆ ಹೋಗಿ ಅವ್ರು ಮುಟ್ಟುಬಿಟ್ರೆ ಅಲ್ಲಿ ಅಪಾಯ ಅಂತೂ ಕಟ್ಟಿಟ್ಬಿಡ್ತಿ ಅದನ್ನು ಸರಿ ಮಾಡಿ ಕಂಬನ್ ಬೇರೆ ಕಡೆ ಹಾಕಿ ಅಂತ ಅಧಿಕಾರಿಗಳ ಗಮನಕ್ಕೆ ತಂದ್ರು ಸುಮ್ಮನೆ ಡಿಲೇ ಮಾಡ್ಕೊಂಡು ಕೂತಿದ್ದಾರೆ ಈ ಕರೆಂಟ್ ಇಂದ ಬಗ್ಗೆ ಅರ್ಜಿ ಸುಮಾರು ಸಾರಿ ಅರ್ಜಿ ಕೊಟ್ಟಿದೀವಿ ಒಂದ್ಸರಿ ಅರ್ಜಿ ಕೊಟ್ಟಿವಿ ಮತ್ತೆ ಅವರು ಕೆಬಿ ಅವರಿಗೆ ಎಲ್ಲ ಕರೆ ಕಳಿಸಿದ್ರು ಬಂದು ನೋಡ್ಕೊಂಡು ಹೋಗಾರ ಬಂದು ನೋಡ್ಕೊಂಡು ಹೋದ್ರು ಅರ್ಜಿ ತೆಗಿತಾ ಇಲ್ಲ ಅದನ್ನ ನಮ್ಮ ಹುಡುಗರೆಲ್ಲ ಸಣ್ಣ ಸಣ್ಣ ಹುಡುಗರು ಮಳೆಗೆ ಮ್ಯಾಗ ಹತ್ತಾಕತ್ತವು ಅದ್ರ ಮೇಲೆ ಹತ್ತ ಅದ್ರ ಸಂಬಂಧ ಅರ್ಜಿ ಕೊಡಕ್ಕೆ ಇಟ್ಟಿರ್ತಿಲ್ಲ ಮಳೆ ಬಂದ್ರೆ ಶಾರ್ಟ್ ಹೊಡಿಟ್ ಹೊಡಿತಿತ್ತು ಅಂತ ಭಯದ ಮ್ಯಾಗ ಅದೀವಿ ಅದಕ್ಕೆ ಕೆಬಿ ಅವರು ಕ್ರಮ ತಗೋಕು ಅಂತ ಹೇಳ್ತೀವಿ ನಾವು ಅದು ಸರ ಈಗ ಹತ್ತಕ್ಕೂ ಭಾಳ ಡೇಂಜರ್ ಐತ್ರಿ ಅದು ಈಗೆಲ್ಲ ಕೆಬಿ ಅವ್ರು ಬಂದು ಹೇಳಿ ಸಾಕಾಗಿ ಹೋತ್ರಿ ಈಗ ಈಗ ನಾವು ಕಸ ತೆಗಿಸಲಿ ಅಲೋ ಇಲ್ದಾಗೈತೆ ನಮ್ದು ಡೇಂಜರ್ ಭಾಳ ಇದಾಗಿಬಿಡುತ್ತೆ ಮನೆ ಈಗ ಮಾಡೇ ಬೆಳ್ತಾನೆ ರಾತ್ರಿ ನಿದ್ದೆ ಮಾಡಿದ್ರು ಕಿಡಿಕಿಡಿ ಯಾರು ಇವತ್ತು